ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಎರಡು ಬ್ಯಾಬಿಲೋನಿನ ಅಂತಿಮ ತೀರ್ಪು ಪುಟ ಒಂಬತ್ತು ಅವರು ಮಹಾ ಗೋಪುರವೊಂದನ್ನು ಕಟ್ಟುವ ಸಾಹಸಕ್ಕೆ ಕೈ ಹಾಕಿದಾಗ ಉಂಟಾದ ಹತಾಶೆಯ ಕಾರಣ ಆ ನಗರಕ್ಕೆ ಬಾಬೇಲ್ ಎಂದರೆ ತಾರುಮಾರು ಎಂಬ ಹೆಸರು ಬಂತು ಯಾಕೆಂದರೆ ಅವರ ದೇವರು ಆಗ ಭಾಷಾ ಗೊಂದಲವನ್ನುಂಟು ಮಾಡಿದನು ಆದಿಕಾಂಡ ಹನ್ನೊಂದು ಒಂದರಿಂದ ಒಂಬತ್ತು ಆದರೆ ಸ್ಥಳೀಯ ಶಬ್ದ ನಿಷ್ಪತ್ತಿ ಎಂದರೆ ಶಬ್ದ ಸಾಧನೆಯು ಹೆಸರಲ್ಲಿ ಬಾಬೇಲ್ ಎಂಬುದಾಗಿ ಮಾಡಿತು ಅದು ಖಂಡನಾರ್ಹ ಮತ್ತು ದೇವರ ಅಸಂತೋಷದ ನೆನಪು ಮಾಡುವುದರ ಬದಲಾಗಿ ಅವರಿಗೆ ದೇವರ ದ್ವಾರ ಎಂಬುವ ಅರ್ಥ ಕೊಡುವುದಾಯಿತು ಬ್ಯಾಬಿಲೋನ್ ನಗರಿಯು ಮಹತ್ವದ ಸ್ಥಾನ ಪಡೆಯುವಿತು ಮತ್ತು ಮಹತ್ವವುಳ್ಳ ಹಾಗೂ ಸಮೃದ್ಧಿಯುಳ್ಳ ಬ್ಯಾಬಿಲೋನ್ ಸಂಸ್ಥಾನದ ರಾಜಧಾನಿಯಾಗಿ ರಾಜ್ಯಗಳ ವೈಭವ ಮತ್ತು ಶ್ರೇಷ್ಠತೆಯ ಸೌಂದರ್ಯವುಳ್ಳ ಬಂಗಾರದ ನಗರಿ ಎಂಬ ಹೆಸರು ಪಡೆಯಿತು ಏಷಾಯ ಹದಿಮೂರು ಹತ್ತೊಂಬತ್ತು ಏಷಾಯ ಹದಿನಾಲ್ಕು ನಾಲ್ಕು ನೇಚರನ ನಂತರ ಆತನ ಮೊಮ್ಮಗನಾದ ಬೆಲಿಯೇಚರನು ಅರಸನಾದನು ಆತನ ಆಳ್ವಿಕೆಯಲ್ಲಿ ಪತನವು ಬಂದಿತು ಅದು ಆಹಾರದ ಸಮೃದ್ಧಿಯ ಅಹಂಕಾರ ಮತ್ತು ಆ ಲಸ್ಯವನ್ನು ಯಾವಾಗಲೂ ಭದ್ರಪಡಿಸುತ್ತದೆ ಮತ್ತು ತ್ವರೆಗೊಳಿಸುತ್ತದೆ ತೂಗುತ್ತಿರುವ ಅಪಾಯದ ಬಗ್ಗೆ ಅರಿವಿಲ್ಲದ ಜನರು ತಮ್ಮ ಅರಸರುಗಳ ಉದಾಹರಣೆಗಳನ್ನು ಅನುಸರಿಸುವವರಾಗಿದ್ದು ಖಿನ್ನತೆಗೆ ಒಳಗಾದ ಅತಿರೇಕಗಳಿಗೆ ತಮ್ಮನ್ನು ತ್ಯಜಿಸಿದರು ಸೈರಸನ ಅಡಿಯಲ್ಲಿ ಪರ್ಷಿಯನ್ ಸೈನ್ಯವು ರಹಸ್ಯವಾಗಿ ಯುಫ್ರಿಟಿಸ್ ಕಾಲುವೆಯ ಮೂಲಕ ನುಸುಳಿತು ಅವರು ಅದರ ನೀರನ್ನು ಪಕ್ಕಕ್ಕೆ ತಿರುಗಿಸಿದರು ಬಹಿರಂಗಪಡಿಸುವವರನ್ನು ಕಗ್ಗೊಲೆ ಮಾಡಿದರು ಮತ್ತು ನಗರವನ್ನು ವಶಪಡಿಸಿಕೊಂಡರು ಈ ರೀತಿಯಲ್ಲಿ ಮೆನೆ ಮೆನೆ ತೇಕಲ್ ಉಫರ್ಸೀನ್ ಎಂಬ ಕನಸಿನ ಮಾತು ನೆರವೇರಿತು ಈ ಮಾತಿಗೆ ಮೇನೆ ಅಂದರೆ ದೇವರು ನಿನ್ನ ಆಳ್ವಿಕೆಯ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ ತೇಕೆಲ್ ಅಂದರೆ ನೀನು ತಕ್ಕಡೆಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ ಪೆರೇಸ್ ಅಂದರೆ ನಿನ್ನ ರಾಜ್ಯವು ಭಿನ್ನವಾಗಿ ಮೇಧ್ಯರಿಗೂ ಪಾರಸೀಯರಿಗೂ ಕೊಡಲ್ಪಟ್ಟಿದೆ ಎಂದು ದಾನಿಯೇಲನು ನೀಡಿದ ಅರ್ಥವಿವರಣೆಯು ಕೆಲವೇ ಗಂಟೆಗಳಲ್ಲಿಯೇ ನೆರವೇರಿತು ಹೀಗೆ ಆ ನಗರದ ನಾಶನವು ಪೂರ್ತಿಗೊಂಡಿತು ಮತ್ತು ಅದು ಇದ್ದ ಸ್ಥಳವೂ ಮರೆತು ಹೋಯಿತು ಮತ್ತು ಇದು ದೀರ್ಘ ಕಾಲದ ಅನಿಶ್ಚಿತವಾಗಿತ್ತು ಸಾಂಕೇತಿಕ ನಗರವು ಆ ರೀತಿಯಾಗಿತ್ತು ಒಂದು ಬಲು ದೊಡ್ಡ ಗಿರಣಿ ಕಲ್ಲಿನಂತೆ ಅಂದರೆ ಬೀಸುವ ಕಲ್ಲು ಸಮುದ್ರಕ್ಕೆ ಬಿಸಾಡಲ್ಪಟ್ಟಿತು ಅದು ಶತಮಾನಗಳ ಹಿಂದೆಯೇ ಮುಣುಗಿಸಲ್ಪಟ್ಟಿತು ಪುನಃ ಮೇಲಕ್ಕೆ ಬರಲಾಗದು ಅದರ ನೆನಪೂ ಸಹ ನಿಂದನೆಗೊಳಗಾಯಿತು ಪರಿಹಾಸ್ಯದ ವಿಷಯವಾಯಿತು ನಾವೀಗ ಅದರ ಪ್ರತಿ ಸಂಕೇತದ ಕಡೆಗೆ ಹಿಂತಿರುಗಿ ನೋಡೋಣ ಪರಿಶುದ್ಧ ಗ್ರಂಥಗಳು ಇದನ್ನು ಸ್ಪಷ್ಟವಾಗಿ ಗಮನ ಸೆಳೆದಿವೆ ಮತ್ತು ನಂತರದಲ್ಲಿ ಅದರ ಔಚಿತ್ಯವನ್ನು ಗಮನಿಸಿದೆ ಸಾಂಕೇತಿಕ ಪ್ರವಾದನೆಯಲ್ಲಿ ಒಂದು ನಗರವು ಅಧಿಕಾರ ಮತ್ತು ಪ್ರಭಾವದ ಬೆಂಬಲವಿರುವ ಧಾರ್ಮಿಕ ಸರ್ಕಾರವನ್ನು ಸೂಚಿಸುತ್ತದೆ ಹೀಗೆ ಉದಾಹರಣೆಯಾಗಿ ಪವಿತ್ರ ನಗರ ನೂತನ ಇಸ್ರಾಯೇಲ್ ಸ್ಥಾಪಿತಗೊಂಡು ಉನ್ನತಕ್ಕೇರಿ ದೇವರ ರಾಜ್ಯವನ್ನು ಮಹಿಮೆಯಿಂದ ರಾಜ್ಯಭಾರ ಮಾಡುವ ಸುವಾರ್ಥಾಯುಗದ ಜಯಶಾಲಿಗಳನ್ನು ಪ್ರತಿನಿಧಿಸುವುದಾಗಿದೆ ಸಭೆಯೂ ಸಹ ಅದೇ ರೀತಿ ಮತ್ತು ಅದೇ ಪರಿಸ್ಥಿತಿಯಲ್ಲಿ ಶಕ್ತಿ ಮತ್ತು ಭವ್ಯತೆಯಲ್ಲಿರುವ ಒಬ್ಬ ಸ್ತ್ರೀಯಾಗಿ ಮೊದಲಗಿತ್ತೆಯಾಗಿ ಮದಲಿಂಗನ ಪತ್ನಿಯಾಗಿ ಪ್ರತಿನಿಧಿಸಲ್ಪಡುತ್ತದೆ ಮತ್ತು ಆಕೆಯ ಪತಿಯಾದ ಕ್ರಿಸ್ತನ ಶಕ್ತಿ ಮತ್ತು ಅಧಿಕಾರದಿಂದ ಬೆಂಬಲಿಸಲ್ಪಟ್ಟಿದೆ ಕಡೆ ಏಳು ಉಪದ್ರವಗಳಿಂದ ತುಂಬಿದ ಏಳು ಪಾತ್ರೆಗಳನ್ನು ಹಿಡಿದಿದ್ದ ಏಳು ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತನಾಡುತ್ತಾ ಬಾ ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲ ಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ ಏರ್ಸಲೇಮೆಂಬ ಪರಿಶುದ್ಧ ಪಟ್ಟಣವನ್ನು ನನಗೆ ತೋರಿಸಿದನು ಪ್ರಕಟಣೆ ಇಪ್ಪತ್ತೊಂದು ಒಂಬತ್ತರಿಂದ ಹನ್ನೊಂದು